ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕಂದಸ್ ಬ್ಲಾಗ್. ನಾನು ನಿಮ್ಮ ವಾಣಿ. ಈ ದಿನ ಭೀಮ್ ನಮಾಸೆಯ ಬ್ಲಾಗ್ನ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ನಾವು ಯಾವ ಥರ ಆಚರಣೆ ಮಾಡ್ತೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ರುಟೀನ್ ಇವಾಗಿನ ರುಟೀನ್ ತುಂಬ ಚೇಂಜ್ ಆಗಿರೋದ್ರಿಂದ ನಾವು ಅಮಾವಾಸ್ಯೆಗೆ ಬೆಳಿಗ್ಗೆನೇ ಎಲ್ಲ ರೆಡಿ ಇರುತ್ತಿದ್ದೆ. ಮಕ್ಕಳಿಗೆ ಕಳಿಸ್ಬಿಟ್ಟು ನನ್ನ ಕಾರ್ಯಕ್ರಮ ಶುರುವಾಗೋದು. ಇನ್ನೂ ಸ್ನಾನ ಇಲ್ಲದೇ ಇರ ಪುಳಿಯೋಗರೆ ಗೊಜ್ಜು ರಾತ್ರಿನೇ ಮಾಡಿಟ್ಕೊಂಡಿದ್ದೆ ಪ್ರಿಪ್ರೇಷನ್ನು. ಅಂದರೆ ಬೆಳಗ್ಗೆ ಪೂಜೆ ಇದೆ ಅಂದ್ಬಿಟ್ಟು ಬೆಳಗ್ಗೆ ಅನ್ನ ಮಾತ್ರ ಮಾಡಿರೋದು ಕುಕ್ಕರಲ್ಲಿ. ಅದನ್ನು ಆರಿಸ್ಬಿಟ್ಟು ಗೊಜ್ಜನ್ನ ಕಲಿಸ್ತಾ ಇದ್ದೀನಿ. ಮಕ್ಕಳಿಗೆ ರಾತ್ರಿನೇ ಕೇ ಇಟ್ಕೊಂಡಿದ್ದೆ. ಅವರು ಪುಳಿಯೋಗರೆ ಮಾಡಿಬಿಡಮ್ಮ ಈಸಿ ಆಗುತ್ತೆ ಅಂತ ಹೇಳಿದರು. ನನಗೆ ಪೂಜೆ ಹಬ್ಬ ಎಲ್ಲ ಇದೆ ಕಣೋ, ಅದಕ್ಕೆ ಏನು ಮಾಡೋದು ಅಂತ ಕೇಳಿದೆ. ಚಪಾತಿ ಎಲ್ಲ ಬೇಡ, ಮತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊತೀವಿ ಅಂತ ಹೇಳಿದರು. ಉಪ್ಪಿಟ್ಟು ಅಂದರೆ ಬೇಗ ಆಗುತ್ತೆ ಅಂತ ಉಪ್ಪಿಟ್ಟು ಮಾಡಿದೆ. ಇಡ್ಲಿಗೆ ಹಾಕೋಣ ಅಂತಿತ್ತು, ಮರೆತು ಹೋಗ್ಬಿಟ್ಟಿದ್ದೀನಿ ಕೆಲಸದಲ್ಲಿ. ಕ್ಲೀನಿಂಗ್ ಬೇರೆ ಫೈನಲ್ ಟಚಪ್ ಇತ್ತು. ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಟೆ ಆದಮೇಲೆ ಅವ್ರು ಸ್ಕೂಲಿಗೆ ಹೊರಟಾದಮೇಲೆ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಅವರಿರುವಾಗೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಬಿಟ್ಟಿದ್ದೀನಿ, ಯಾಕಂದರೆ ಬೇಗ ಬೇಗ ಆಗಲಿ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ನಾನು ಸ್ನಾನ ಮುಗಿಸ್ಕೊಂಬಂದು ಮತ್ತೊಂದು ಸಲ ಸ್ಟೌವ್ನ ತೊಳಿತಾ ಇದ್ದೀನಿ. ಮುಸುರೆ ಆಗಿದೆ, ದೇವ್ರ ನೈವೇದ್ಯ ಮಾಡಬೇಕಂದ್ಬಿಟ್ಟು ಮತ್ತೊಂದು ಸಲ ತೊಳೆದು ಅದಕ್ಕೆ ಕುಂಕುಮಾಶ್ನ ಹಚ್ಚಿಬಿಟ್ಟು ಹೂ ಇಡ್ತಾ ಇದ್ದೀನಿ. ನಂತರ ನಾನು ಫಸ್ಟ್ ಹಾಲು ಕಾಯಿಸ್ತಾ ಇದ್ದೀನಿ ಸ್ನಾನ ಆದಮೇಲೆ. ಈ ಕಡೆ ಹಾಲು ಕಾಯೋಷ್ಟರಲ್ಲಿ ಪೂಜೆ ಸಾಮಾನುಗಳೆಲ್ಲ ತೊಳ್ಕೊಂಡಿದ್ದೀನಿ. ತೊಳೆದು ಒಣಗಿಸ್ತಾ ಇದ್ದೀನಿ ಫಸ್ಟು. ಅಂದರೆ ನೀರೆಲ್ಲ ಇಳಿದ್ಮೇಲೆ ಅದೇ ಬಟ್ಟೆಯಿಂದ ಕಾಟನ್ ಬಟ್ಟೆಯಲ್ಲಿ ಒಣಗೋಕೆ ನೀರು ಇಳಿಯೋಕೆ ಇಟ್ಟಿದ್ರು ಅದು. ನಂತರ ಅದೇ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ರಾಗತ್ತೆ ಅಂತ ಅಲ್ಲಿ ಹಾಕಿದ್ದೀನಿ. ಅಲ್ಲಿವರೆಗೂ ಹಾಲು ಕಾಯಿಸಿ ಬಂದಾದಮೇಲೆ ಬೇರೆ ತಯಾರಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಈ ಕಡೆ ಕುಂಕುಮಾಷ್ಣ ಬಟ್ಟಲನ್ನು ತೊಳೆದಿದ್ದೆ ಆ ಪಾತ್ರೆಗಳಲ್ಲಿ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕುಂಕುಮಾಷ್ಣ ಉಳಿದಿರುತ್ತಲ್ಲ, ಕೊನೆ ಮೂಮೆಂಟಲ್ಲಿ ಶ್ರಾವಣ ಬರುವಾಗ ನಾವು ಅದನ್ನು ಹೊಸ ಕುಂಕುಮ ತೆಗೆಯಲ್ಲ, ಅದು ತೊಳೆದಾದಮೇಲೆ ಹೊಸದಾಗಿ ತೆಗೆಯೋಣ ಅಂತ ಹಾಗೆ ಬಿಟ್ಟಿದ್ದೆ. ಅದಾದ ನಂತರ ನಾನು ಆ ಕಡೆ ಸಣ್ಣಗೆ ಅಡುಗೆ ಶುರು ಮಾಡಿದ್ದೀನಿ. ಈ ಕಡೆ ದೇವ್ರ ಮನೆ ತೊಳಿತಾ ಇದ್ದೀನಿ, ತುಂಬ ಕೊಳೆ ಆಗಿರುತ್ತೆ ಮತ್ತು ಶ್ರಾವಣ ಮಾಸದಲ್ಲಿ ಎಲ್ಲ ಮಡಿ ಆಗಬೇಕು. ಹಬ್ಬಗಳ ಶಾಲೆ ಶುರುವಾಗೋದ್ರಿಂದ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀವಲ್ಲ, ಮನೆ ದೇವ್ರ ಮನೆಯೂ ಕ್ಲೀನ್ ಮಾಡಬೇಕಂತ ಅವತ್ತು ತಲೆ ಸ್ನಾನ ಮಾಡಿಕೊಂಡು ಮಾಡ್ತಾ ಇರೋದು. ನಮ್ಗೆ ಗೊತ್ತಿಲ್ಲದೆ ಎಷ್ಟು ಧೂಳು ಮತ್ತು ಊದಿನ ಕಡ್ಡಿ ಎಲ್ಲ ಹಚ್ಚಿರ್ತೀವಲ್ಲ ಅಗರಬತ್ತಿ, ಅದರಿಂದ ಎಷ್ಟು ಕೊಳೆ ಆಗಿರುತ್ತೆ. ತೊಳೆದಾಗೆ ಗೊತ್ತಾಗುತ್ತೆ ಎಷ್ಟು ಕೊಳೆ ಇದೆ ಅಂತ. ನೋಡೋಕ್ಕೆ ಬೆಳ್ಳಗೆ ಕಾಣುತ್ತೆ, ಎಷ್ಟು ಶೈನಿಂಗ್ ಬಂತು ಅಂದರೆ ನಮ್ಮ ದೇವ್ರ ಮನೆ ತುಂಬಾ ಕ್ಲೀನ್ ಆಯಿತು, ತುಂಬಾ ಕೊಳೆ ಆಗಿತ್ತು, ನೋಡೋಕೆ ಅನ್ನಿಸ್ತಾ ಇರಲಿಲ್ಲ. ನೋಡಿ ಈ ಥರ ಆಗಿದೆ, ತುಂಬ ನೀಟಾಗಾಯಿತು ಕ್ಲೀನಿಂಗೆಲ್ಲ. ಈ ಕಟ್ಟೆ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದರು, ಹಾಗೆಯೇ ಈ ವುಡ್ ಪೀಸ್ ಬಗ್ಗೆ ಕೇಳಿದರು, ಇದ್ರನ್ನ ಯಾಕೆ ಇಟ್ಟಿದ್ದೀರಾ ಅಂತ. ಪೀಠದ ಮೇಲೆ ದೇವ್ರ ಇಟ್ಟರೆ ಒಳ್ಳೆಯದೇ, ಕಳಸ ಇಟ್ಟಾಗ ನಾವು ಮುಂದೆ ಈ ದೇವ್ರ ಫೋಟೋ ಕಾಣಲ್ಲ ಅಂದ್ಬಿಟ್ಟು ನಾವು ಈ ಪೀಠ ಮಾಡಿಸ್ಕೊಂಡಿದ್ದೆ ಮನೆ ಕಟ್ಟುವಾಗಲೇ. ನೋಡಿ ದೇವ್ರ ಪೂಜೆ ಅಂದರೆ ದೇವ್ರು ತೊಳೆದಾದ್ಮೇಲೆ ಫೋಟೋಗಳೆಲ್ಲ ಇಟ್ಟಿದ್ದೀನಿ, ದೇವರೆಲ್ಲ ತೊಳೆದ್ಬಿಟ್ಟು ಫೋಟೋಗಳೆಲ್ಲ ತೊಳೆದು ಎತ್ತಿಟ್ಟಿದ್ದೆ ಮತ್ತು ವಿಗ್ರಹಗಳೆಲ್ಲ ತೊಳೆದು ಎತ್ತಿಟ್ಬಿಟ್ಟಿದ್ದೆ ನಾನು ಮೊದಲಿಗೆ. ನೋಡಿ ಪೀಠ ಇಟ್ಬಿಟ್ಟು ದೇವ್ರ ಫೋಟೋ ಈ ಥರ ಇಟ್ಟಿದ್ದೀನಿ. ಇವಾಗ ಮುಂದಗಡೆ ಕಳಸಕ್ಕೆ ಜಾಗ ಉಳ್ಕೊಂಡಿದ್ದೆ. ಇನ್ನೊಂದು ಏನಂದರೆ ಕಟ್ಟೆ ಬಗ್ಗೆ ಹೇಳೋದು ಮರ್ತೋಯ್ತು. ಆ ಮೇಲ್ಗಡೆ ಕಟ್ಟೆ ಮೂರಾಗಲಿ ಅಂತ ಕಟ್ಟಿರೋದು, ಒಂದು ಕೆಳಗಡೆ ಕಟ್ಟೆ ಲಾಭ, ಇವಾಗ ದೇವರು ದೀಪ ಹಚ್ತಾ ಇದ್ದೀನಲ್ಲ ಅದು ಎರಡನೇದು ನಷ್ಟ, ಮತ್ತು ಅದ್ರ ಮೇಲೆ ಲಾಭ, ಲಾಭ ನಷ್ಟ ಲಾಭ ಯಾವುದು ದೇವರಿಗೆ ಸಮನಾಗಿ ಮಾಡಬಾರ್ದು, ಬೆಸ ಸಂಖ್ಯೆಯಲ್ಲಿ ಮಾಡಬೇಕು ಯಾವುದೇ ಮಾಡಿದರು, ದೇವ್ರಿಗೆ ನಾವು ಸಮನರಲ್ಲ. ಅದು 9 ಇಂಚಷ್ಟು ಇಟ್ಕೊಂಡಿದ್ದೀನಿ ನಾನು, ಅಂದರೆ ಎಲ್ಲ ಪದ್ಧತಿ ಪ್ರಕಾರ ಆಗಲಿ ಅಂದ್ಬಿಟ್ಟು. ನಾನು ದೇವ್ರ ಪೂಜೆ ಅಂದರೆ ಎಲ್ಲ ಫೋಟೋ ವಿಗ್ರಹ ಎಲ್ಲ ತೊಳೆದಾಗಿತ್ತು, ಅದೆಲ್ಲ ಸೈಡಲ್ಲಿ ಇಟ್ಬಿಟ್ಟು ದೇವ್ರ ಮನೆ ತೊಳೆದೆ. ನಂತರ ನಾನು ಅವೆಲ್ಲ ಜೋಡಿಸ್ಕೊಂಬಿಟ್ಟು ಪೂಜೆ ಮಾಡಿದೆ, ಕಳಸನೂ ತುಂಬಿದ್ದೀನಿ ಒಂದು ಕಡೆ. ಅಮಾವಾಸ್ಯೆ ಇರೋದರಿಂದ ಪೂರ್ತಿ ತಟ್ಟೆಯೆಲ್ಲ ಚೇಂಜ್ ಮಾಡಿ. ನೋಡಿ ಈ ಥರ ಕಾಣುತ್ತೆ ವ್ಯೂ ನೋಡಿ. ಸುಮಾರು ಜನ ಕೇಳಿದ್ರು ಅದಕ್ಕಾಗಿ ಅದ್ರ ಬಗ್ಗೆ ಹೇಳಿದೆ. ಅಲ್ಲಿ ಅರ್ಧಂಬರ್ಧ ಪೂಜೆ ಆಗ್ತಾಯಿದೆ. ಈ ಕಡೆ ಹೆಸರುಬೇಳೆ ಪಾಯಸ ಮಾಡಿದ್ದೀನಿ ಸ್ವೀಟ್ ನೈವೇದ್ಯಕ್ಕೆ. ಹೆಸರುಬೇಳೆ ಪಾಯಸದ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ 1.5 ವರ್ಷದ ಹಿಂದೆ, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಬೇಕಾಗಿದ್ದಲ್ಲಿ ಎಲ್ಲ ಮುಗಿದಿದೆ, ಫೈನಲ್ ಹಂತಕ್ಕೆ ಬಂದಿದೆ. ಅದರ ಜೊತೆ ಗೋಡಂಬಿ ಹುರಿದಿದ್ದನ್ನ ಹಾಕ್ತಾ ಇದ್ದೀನಿ, ಬಾದಾಮಿ ಗೋಡಂಬಿನ. ಫೈನಲ್ ಟಚಪ್ ಎಲ್ಲ ಮುಗ್ದು ಹೋಯಿತು. ನಂತರ ನಾನು ವಸ್ತು ತೊಳೆಯೋಕ್ಕೆ ಬಂದೆ. ದೇವ್ರ ಫೋಟೋಗಳು ಮಾತ್ರ ತೊಳೆದು ಬೊಟ್ಟಚ್ಚಿದ್ದೀನಿ ಸದ್ಯಕ್ಕೆ. ಈ ಕಡೆ ಪಾಯಸ ಮುಗಿಸ್ಕೊಂಡಿದ್ದೀನಿ, ಅನ್ನ ಮಾಡಿದ್ದೀನಿ, ಅದು ತಣ್ಣಗಾಗಬೇಕಲ್ಲ ಮೊಸರನ್ನ ಇಡೋ ಸಲುವಾಗಿ. ಈ ಕಡೆ ವಸ್ತುಗೆ ಅರ್ಶನ ಹಚ್ತಾ ಇದ್ದೀನಿ, ಅಂದರೆ ದೇವ್ರ ಪಾದಕ್ಕೆ ಅರ್ಶನ ಹಚ್ಚಿದಂಗೆ ಲಕ್ಷ್ಮಿಗೆ. ಈ ಕಡೆ ರಂಗೋಲಿ ಹಾಕ್ತಾ ಇದ್ದೀನಿ.
ಡಿಸೈನರ್ ರಂಗೋಲಿಗಳು ತುಂಬ ನೋಡಿರ್ಬೋದು ನೀವು, ಮ್ಯಾಜಿಕ್ ಫಿಂಗರ್ ರಂಗೋಲಿಗಳು ನಾನು ಹಾಕೋದು, ಅದನ್ನೇ ಹಾಕ್ತಾ ಇದ್ದೀನಿ. ಯಾವುದೋ ಒಂದು ಆ ಟೈಮಿಗೆ ತಲೆಗೆ ಬರೋದು ಹಾಕ್ತೀನಿ, ಅರ್ಜೆಂಟಲ್ಲಿ ಇರ್ತೀನಲ್ವಾ, ಅದಕ್ಕಾಗಿ ಅಗರಬತ್ತಿ ಕಡ್ಡಿ ಅಂದರೆ ಊದಿನ ಕಡ್ಡಿ ಕಡ್ಡಿಯಿಂದ ನಾನು ಮಾಡ್ತಾ ಇರೋದು, ಅದಕ್ಕೆ ಅದನ್ನು ತೋರಿಸ್ದೆ ಇವಾಗ ನಿಮಗೆ. ಶುಕ್ರವಾರ ಮಂಗಳವಾರ ಹಬ್ಬಕ್ಕೆ ಅಮಾಸೆಗೆ ಹುಣ್ಣಿಮೆಗೆ ಈ ಥರ ರಂಗೋಲಿಗಳು ಹಾಕಿ ಹೊಸಲಿಗೆ ಪೂಜೆ ಮಾಡೋದು. ನಂತರ ಎಲ್ಲ ಹೂ ಇಟ್ಬಿಟ್ಟು ಪೂಜೆ ನೆರವೇರಿಸ್ದೆ, ಎಲ್ಲನೂ ಆರತಿ ಮಾಡಿದೆ, ತೆಂಗಿನಕಾಯಿ ಎಲ್ಲ ಹೊಡೆದು ದೇವ್ರ ನೈವೇದ್ಯ ಮಾಡಿದ್ದೀನಿ. ಹಣ್ಣು ವಿತ್ ನೈವೇದ್ಯ ಎಲ್ಲ ಇಟ್ಟಿದ್ದೀನಿ. ಅಮಾಸೆಗೆ ನಮ್ಮನೆಯಲ್ಲಿ ನೈವೇದ್ಯ ಮಾಡಿ ಕಾಯೋಡೆ ಪದ್ಧತಿ ಇರೋದ್ರಿಂದ ಇದು ದೊಡ್ಡ ಅಮಾವಾಸೆ, ಭೀಮನ ಅಮಾವಾಸೆ ಪ್ಲಸ್ ನಾಗರ ಅಮಾವಾಸೆ ಅಂತ ಕೂಡ ಫೇಮಸ್ಸು. ನೋಡಿ ಇಷ್ಟೆಲ್ಲ ಮುಗಿಯೋತ್ತಿಗೆ 11:10 ಕಮ್ಮಿ ಇದೆ, ಅಷ್ಟೊತ್ತಿಗೆ ನಮ್ಮನೆಯವರು ಸ್ನಾನ ಮುಗಿಸ್ಕೊಂಬಂದಿದ್ದಾರೆ. ಒಂದು ಚಮ್ಮನಲ್ಲಿ ನೀರು ತೊಗೊಂಡಿದ್ದೀನಿ ತಟ್ಟೆ ಕಾಲು ತೊಳೆಯೋಕ್ಕೆ, ಮತ್ತು ದೀಪ ಆರತಿ ಮಾಡೋಕ್ಕೆ ಮಂತ್ರಾಕ್ಷತೆ ತೊಗೊಂಡಿದ್ದೀನಿ, ಮತ್ತು ಕುಂಕುಮಾರ್ಚನ ತೊಗೊಂಡಿದ್ದೀನಿ, ಹೂ ತೊಗೊಂಡಿದ್ದೀನಿ, ಮತ್ತು ಸ್ವೀಟ್ ತಿನ್ಸೋಕ್ಕೆ ಪಾಯಸ, ಎಲೆ ಅಡಿಕೆ ಅವ್ರ ಕೈಯಲ್ಲಿ ಕೊಡೋಕ್ಕೆ, ಊದಿನ ಕಡ್ಡಿ ಬೆಳಗೋಕ್ಕೆ, ಮತ್ತು ಕುಂಕುಮಾರ್ಚನ ಮಾತ್ರ ನಾನು ದೇವ್ರ ಮನೆಯಲ್ಲೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಕಾಲಿಗೆ ಹಚ್ಚಿದ್ದು ಮತ್ತು ಅದರಲ್ಲಿ ಕೈ ಇಡಬಾರ್ದು ಅನ್ನೋ ದೃಷ್ಟಿಯಿಂದ. ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಸತೀ ಸಂಜೀವಿನಿ ವ್ರತ ಅಂತ ಕೂಡ ಕರೀತಾರೆ. ಹೆಂಡತಿ ತನ್ನ ಗಂಡನ ಪಾದ ಪೂಜೆ ಮಾಡಿ ತಾಳಿಭಾಗ್ಯ ಗಟ್ಟಿ ಇರಲಿ ಅಂತ ಬೇಡ್ಕೊಂಡು, ಮತ್ತು ಭೀಮಂತರ ಗಟ್ಟಿಯಾಗಿರಲಿ ನನ್ನ ಗಂಡ ಅಂತ ಪೂಜೆ ಮಾಡ್ತಾಳೆ ಅವ್ರ ಪಾದಕ್ಕೆ. ಗಂಡನ ಆಯಸ್ಸೇ ಹೆಂಡತಿಗೆ ಆಸ್ತಿ ಅಂತಲೇ ಹೇಳ್ಬೋದು. ಅವರು ಒಂದಿದ್ದರೆ ನಾವು ಏನಾದರೂ ಗೆಲ್ಬೋದು, ಅಂದರೆ ಪ್ರಪಂಚನೇ ಗೆಲ್ಬೋದು. ಪತಿಯ ಆಯುಷ್ ಆರೋಗ್ಯವೇ ಹೆಂಡತಿಯ ಸಂಪತ್ತು ಅಂತ ಹೇಳೋದು ತಪ್ಪಾಗಲಾರ್ದು. ಅದಕ್ಕಾಗಿ ಈ ಪಾದ ಪೂಜೆ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ತುಂಬ ಜನ ಮಾಡ್ತಾರೆ. ನಾನು ವ್ರತ ಏನು ಮಾಡಲ್ಲ, ಹಾಗೇ ಪಾದ ಪೂಜೆ ಮಾಡ್ತೀನಿ. ಮದುವೆ ಆದಾಗಲಿಂದ ಸ್ಟಾರ್ಟಿಂಗಿಂದನೇ ಇಟ್ಕೊಂಡಿದ್ದೆ ನಾನು ಈ ಪೂಜೆನ, ನಮ್ಮ ಅತ್ತೆ ಹೇಳಿದರು ಮಾಡ್ತೀಯ ಅಂತ. ನಾನು ಸ್ಟಾರ್ಟಿಂಗಿಂದನೇ ಈ ಪೂಜೆ ಶುರು ಮಾಡಿದ್ದೀನಿ, ಅಂದರೆ ಫಾಲೋ ಮಾಡ್ತೀನಿ, ಅದರಲ್ಲಿ ನಂಬಿಕೆ ಇದೆ ನನಗೆ. ಪ್ರತಿ ವರ್ಷದಲ್ಲಿ ಕೂಡ ಬರುವಂತಹ ಆಷಾಢ ಮಾಸದ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಂತಲೇ ಕರಿತೀವಿ. ಹಾಗೆಯೇ ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೇ ಪ್ರಸಿದ್ಧಿಯಾಗಿದೆ. ಆಷಾಢದ ಕೊನೆಯ ದಿನದಂದು ಬರುವ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಂತಲೇ ಕರೀತಾರೆ. ಗಂಡನ ಆಯುಷ್ ಆರೋಗ್ಯ ಮತ್ತು ಯಶಸ್ಸಿಗಾಗಿ ಮುತ್ತೈದೆಯರು ಶಿವಪಾರ್ವತಿಯನ್ನು ಪೂಜಿಸಿ ಈ ಪಾದ ಪೂಜೆಯನ್ನು ಮಾಡ್ತಾರೆ. ಭೀಮನಂತಹ ಗಂಡನಿಗಾಗಿ ವಿವಾಹವಾಗದೇ ಇರುವಂತಹ ಹೆಣ್ಮಕ್ಕಳು ಮತ್ತು ದೀರ್ಘ ಸೌಮಂಗಲ್ಯಕ್ಕಾಗಿ ಮುತ್ತೈದೆಯರು ಈ ಪೂಜೆಯನ್ನು ಮಾಡ್ತಾರೆ. ನಮ್ಮ ಮನೆಯವ್ರಿಗೆ ಕಾಲು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡ್ಮೇಲೆ ನಾವು ಎಲೆ ಅಡಿಕೆ ಕೊಟ್ಟಿರ್ತೀವಲ್ಲ ಅದರಲ್ಲಿ ಅವರು ದಕ್ಷಿಣ ಇಟ್ಕೊಡ್ತಾರೆ. 500 ರುಪೀಸ್ ಕೊಟ್ಟರು ನಮ್ಮ ಮನೆಯವರು, ತುಂಬಾ ಖುಷಿಯಾಯಿತು ನನಗೆ. ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆ ಸ್ವಲ್ಪನೇ ಕಲಿಸ್ಕೊಂಡೆ ನನಗೆ, ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗಲ್ಲ ಅಂದ್ಬಿಟ್ಟು. ಹೆಸರುಬೇಳೆ ಪಾಯಸ ನೋಡಿ ಫೈನಲಿ ಕಾಯಿ ರುಬ್ಬಿ ಹಾಕಿದ್ದೀನಿ, ಆವಾಗ ನೈವೇದ್ಯಕ್ಕೆ ಹಾಕಿರಲಿಲ್ಲ, ಹಾಗೆ ಕೋಸಂಬರಿ ಮಾಡ್ಕೊಂಡಿದ್ವಿ, ಹಾಗೆಯೇ ಮೊಸರು ಹೆಪ್ಪು ಹಾಕಿರೋದು, ಬದನೆಕಾಯಿ ಪಲ್ಯ ಮಾಡಿದ್ದೆ ಅದ್ರ ಜೊತೆ, ಪುಳಿಯೋಗರೆ ಗೊಜ್ಜು ರಾತ್ರಿ ಮಾಡಿದ್ದು ಗೊತ್ತಿದೆಯಲ್ಲ ನಿಮಗೆ, ಅದನ್ನೇ ಬೇಕಾದ ಕಲಿಸ್ಕೊಂಡ್ರೆ ಬರುತ್ತೆ ಅಂತ. ಆಮೇಲೆ ಸಂಜೆ ಹೊತ್ತಲ್ಲಿ ರಾಯರ ಮಠಕ್ಕೆ ಹೋಗಿದ್ವಿ ದೇವ್ರ ನಮಸ್ಕಾರ ಮಾಡ್ಕೊಂಬರೋಣ ಇಬ್ಬರು ಜೋಡಿಯಾಗಿ ಅಂತ. ಪಾದ ಪೂಜೆ ಮುಗಿದ್ಮೇಲೆ ನಮ್ಮ ಮನೆಯವ್ರಿಗೊಂದು ಮೀಟಿಂಗ್ ಇತ್ತು, ಅದು ಮುಗಿದ್ಮೇಲೆ ಸುಮ್ಮನೆ ಮಧ್ಯಾಹ್ನ ಆಗಿಬಿಡುತ್ತೆ ಬೇಡ ಸಂಜೆ ಹೋಗೋಣ ಅಂತ ರಾಯರ ಮಠಕ್ಕೆ ಸಂಜೆ ಹೋದ್ವಿ ಇಬ್ಬರು ಕೂಡ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.